ದಿನನಿತ್ಯದ ನಗರ ಸ್ವಚ್ಛತೆಗೆ ಕಾರಣಕರ್ತರಾದ ಪೌರಕಾರ್ಮಿಕರಂತೆ ನಗರಸಭೆ ವಾಹನಗಳನ್ನು ಚಲಾಯಿಸುವ ವಾಹನ ಚಾಲಕರಿಗೆ ಪೌರಕಾರ್ಮಿಕರ ಮಾದರಿಯಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳುವಂತೆ ಅಧಿವೇಶನದಲ್ಲಿ ಗಮನ ಸೆಳೆಯಬೇಕು ಎಂದು ಚಳ್ಳಕೆರೆ ನಗರಸಭೆ ವಾಹನ ಚಾಲಕರು ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿಗೆ ದೂರವಾಣಿಯ ಮೂಲಕ ಮನವಿ ನೀಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹೌದು ಇಡಿ ನಗರವನ್ನು ಶುಚಿಯಾಗಿಡಲು ಪೌರಕಾರ್ಮಿಕರ ಜೊತೆಗೆ ಮುಂಜಾನೆಯ ತಮ್ಮ ಕಾಯಕ ನಿಷ್ಠೆ ಮೆರೆಯುವ ವಾಹನ ಚಾಲಕರಿಗೆ ಹೊರಗುತ್ತಿಗೆ ಎಂಬ ಅಸ್ತ್ರವನ್ನು ಬಳಸಿ ಇಂದಿಗೂ ಕುಟುಂಬಗಳ ನಿರ್ವಹಣೆಗೆ ಸಾಲದ ಹಣಕಾಸಿನಲ್ಲಿ ಕನಿಷ್ಠ ಜೀವನ ಸಾಗಿಸುತ್ತಿದ್ದಾರೆ ಆದ್ದರಿಂದ ಇಡಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇರ ಪಾವತಿಯಡಿ ಕೆಲಸ ಮಾಡುತ್ತಿದ್ದ 11,133 ಪೌರಕಾರ್ಮಿಕರನ್ನು ಕಾಯಂಗೊಳಿಸುವುದಾಗಿ ಸಚಿವ ಸಂಪುಟ ನಿರ್ಣಯಿಸಿದೆ ಈ ಸಂದರ್ಭದಲ್ಲಿ ಇನ್ನುಳಿದ ಹೊರಗುತ್ತಿಗೆ ನೌಕರರನ್ನು ಕಡೆಗಣಿಸದೆ ಅಧಿವೇಶನ ನಡೆಯುತ್ತಿರುವ ವೇಳೆ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಹೊರಗುತ್ತಿಗೆ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು ಇದಕ್ಕಾಗಿ ಶಾಸಕರು ಸದನದಲ್ಲಿ ಧ್ವನಿ ಎತ್ತಬೇಕು ಎಂದು ಶಾಸಕರ ಭವನದಲ್ಲಿ ಶಾಸಕರ ಆಪ್ತ ಸಹಾಯಕ ಗುರುಸ್ವಾಮಿಗೆ ಮನವಿ ಪತ್ರ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ವಾಹನ ಚಾಲಕರಾದ ಟಿ ಮಲ್ಲಿಕಾರ್ಜುನ ಹರೀಫ್ ಮಹೇಶ್ ಪಾಪಣ್ಣ ನಾಗರಾಜ್ ಬಸವ ರಘು ಪ್ರಭಾಕರ್ ರೆಹಮಾನ್ ಶ್ರೀನಿವಾಸ್ ಮಂಜುನಾಥ್ ತಿಪ್ಪೇಸ್ವಾಮಿ ಇತರರು ಪಾಲ್ಗೊಂಡಿದ್ದರು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ